Hello everyone, welcome back to my channel Sangama Baking. Ivattu nanu nim jothe ondu simple agiruvanta beautiful agiruvanta ondu cake design ana nim jothe share madidini. Ee video ishta aadre daivittu like madi and subscribe maadkoli nan channel na. Hage nim family and friends ke share madi. Yarigella baking bage thumba interest idiyo antaru daivittu nan video galna complete aagi nodi channel na subscribe aage anta kelkotini. So tada maadod beda, banni ivattina recipe na shuru madana. As it is, ನಾನಿಲ್ಲಿ ಒಂದು ಬೌಲ್ಗೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ನ ಹಾಕ್ಕೊಂಡು ತ್ರೀ ಟೇಬಲ್ ಸ್ಪೂನ್ ಆಗೋಷ್ಟು ನಾನು ಮೊಸರನ್ನ ಹಾಕಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನು ಸ್ಟ್ರಾಬೆರಿ ಎಮಲ್ಷನನ್ನು ಬಳಸಿದ್ದೀನಿ. ಎಮಲ್ಷನಲ್ಲಿ ಫ್ಲೇವರ್ ಆ್ಯಂಡ್ ಕಲರ್ ಎರಡೂ ಕೂಡ ಇರುತ್ತೆ. ನಿಮಗೆ ಕಲರ್ ಬೇಡ ಅನ್ನೋರು ಇದ್ರ ಬದಲಾಗಿ ಎಸೆನ್ಸ್ ಕೂಡ ಬಳಸ್ಬೋದು. ಸೊ ಇವಾಗ ನಾನು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು 90 ಗ್ರಾಮ್ನಾಗೋಷ್ಟು ಪ್ರಿಮಿಕ್ಸ್ನ ಈ ರೀತಿ ಮೆಸರಿಂಗ್ ಸ್ಕೇಲ್ನ ಬಳಸಿ ಮೆಸರಿಂಗ್ ಮಾಡಿಕೊಂಡು ನಾನು ತೊಗೊಂಡಿದ್ದೀನಿ. ಇದು ಹೋಮ್ ಮೇಡ್ ಪ್ರಿಮಿಕ್ಸ್, ಯಾವುದೇ ರೀತಿ ಕೆಮಿಕಲ್ಸ್ ಇರೋಲ್ಲ. ಸೊ ಹೆಲ್ತ್ಗೂ ಕೂಡ ಯಾವುದೇ ರೀತಿ ಇಶ್ಯೂಸ್ ಆಗೋಲ್ಲ ಅನ್ನೋದಕ್ಕೋಸ್ಕರ. ಇವಾಗ ನಾನು ನೀರು ಹಾಕಿ ನೀಟಾಗಿ ಸ್ವಲ್ಪ ಸ್ವಲ್ಪನೇ ಹಾಕಿ ನೀರನ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಒಂದೇ ಸರಿ ಹಾಕಬಾರ್ದು, ಸ್ವಲ್ಪ ಸ್ವಲ್ಪನೇ ಹಾಕಿ ರಿಬನ್ ಕನ್ಸಿಸ್ಟೆನ್ಸಿ ಬರೋವರೆಗೆ ಮಿಕ್ಸ್ ಮಾಡ್ಕೊಬೇಕು. ನೋಡ್ತಾ ಇದ್ದೀರಲ್ಲ ಈ ರೀತಿ ನನಗೆ ಇನ್ನೂ ಸ್ವಲ್ಪ ಥಿಕ್ ಅನ್ನಿಸ್ತಾ ಇದೆ. ಸೊ ನಾನು ಇನ್ನೊಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿ ಲಂಗ್ಸ್ ಇರೋಲ್ಲ, ಗಂಟುಗಳು ಕಟ್ಟಲ್ಲ ಅನ್ನೋದಕ್ಕೋಸ್ಕರ. ನೀವು ಸ್ಕ್ರ್ಯಾಪ್ ಈ ರೀತಿ ಒಂದು ಸ್ಪ್ಯಾಚುಲಾದಿಂದ ನಾನು ನೀಟಾಗಿ ಡ್ರೈ ಇಂಗ್ರೀಡಿಯಂಟ್ಸ್ನೆಲ್ಲ ಒಂದು ಕಡೆ ತಂದು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಒಂದು ಕೇಕ್ ಟಿನ್ಗೆ ಈ ರೀತಿ ಒಂದು ಲಂಚ್ ಬಾಕ್ಸ್ ಬರುತ್ತಲ್ಲ ಅದನ್ನೇ ನಾನು ಇಲ್ಲಿ ಬಳಸಿರೋದು. ಸೊ ನಾನು ಅದಕ್ಕೆ ಇವಾಗ ಬ್ಯಾಟರ್ನ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೆ. ಫಸ್ಟೇ ಬ್ಯಾಟರ್ ಪೇಪರ್ ಹಾಕಿ ಗ್ರೀಸ್ ಮಾಡಿ ಇಟ್ಕೊಂಡಿದ್ದೆ. ಇವಾಗ ಅದನ್ನು ಒಂದು ಎರಡು ಸಲ ಟ್ಯಾಪ್ ಮಾಡಿ ನಾನು ಒಂದು ಸ್ಪ್ಯಾಚುಲಾದಿಂದ ಏನು ಮಾಡಿದ್ದೀನಿ ಅಂದರೆ ಟಾಪ್ನ ಈ ರೀತಿ ಟ್ಯಾಪ್ ಮಾಡ್ಕೊಂಡಿದ್ದೀನಿ. ಬಿಕಾಸ್ ಜಾಸ್ತಿ ಡೋನ್ ಶೇಪ್ ಇರೋಲ್ಲ, ಜಾಸ್ತಿ ಸ್ಪಾಂಜ್ ಏನಿದೆ ಅದು ವೇಸ್ಟ್ ಆಗೋಲ್ಲ ಅನ್ನೋದಕ್ಕೋಸ್ಕರ. ಇವಾಗ ನಾನು ಮೊದಲೇ ಪ್ರೀ ಹಿಟ್ ಮಾಡಿರೋಂಥ ಒಂದು ಕುಕ್ಕರ್ಗೆ ಇದನ್ನು ಟ್ರಾನ್ಸ್ಫರ್ ಮಾಡ್ಕೊತೀನಿ. ನೋಡ್ತಾ ಇರೋಲ್ಲ ಫಸ್ಟೇ ಪ್ರೀ ಹಿಟ್ ಮಾಡಿಟ್ಟಿದೆ ಇದನ್ನು. ನೀವು ಕೇಕ್ ಇದೇನಿದೆ ಬ್ಯಾಟರ್ ಏನಿದೆ ಅದನ್ನು ಮಾಡೋದಕ್ಕೂ ಮೊದಲೇ 10 ನಿಮಿಷ ಮುಂಚೆನೇ ಇದನ್ನು ಮೊದಲೇ ಪ್ರೀ ಹಿಟ್ ಮಾಡಿ ಇಟ್ಟಿರಬೇಕು. ಸೊ ಇದಕ್ಕೆ ನಾನು ಕೇಕ್ ಟಿನ್ ಟ್ರಾನ್ಸ್ಫರ್ ಮಾಡ್ಕೊಂಡು 25 ಮಿನಿಟ್ಸ್ ಬೇಕ್ ಮಾಡ್ಕೊಂಡಿದ್ದೆ. ನೋಡೋರೆಲ್ಲ ಹೊರಗೆ ತೆಗ್ದಿನಿ, ತಣ್ಣಗಾಗಿದೆ, ಕೇಕ್ ತುಂಬ ಸ್ಪಾಂಜಿಯಾಗಿ ಬಂದಿದೆ. ಇದರ ಸೈಡ್ಸ್ನ ನಾನು ಚಾಕುನಿಯಿಂದ ಬಿಡಿಸ್ಕೊಂಡು ಈ ರೀತಿ ಓಪನ್ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಸ್ಪಾಂಜಿಯಾಗಿದೆ ಅಂತ. ಮೊಸರು ಹಾಕೋದ್ರಿಂದ ಕೇಕ್ ತುಂಬ ಅಂದರೆ ತುಂಬ ಸಾಫ್ಟ್ ಆಗುತ್ತೆ. ಇವಾಗ ನಾನು ಟಾಪ್ ಲೇಯರ್ನ ಡೋನ್ ಶೇಪ್ ಏನಿದೆ ಅದನ್ನು ರಿಮೂವ್ ಮಾಡ್ತಾ ಇದ್ದೀನಿ. ನೀವು ಸ್ಪ್ಯಾಚುಲಾನ ಮೇಲ್ಗಡೆ ಒಂದೆರಡು ಸಲ ಟ್ಯಾಪ್ ಮಾಡಲಿಲ್ಲ ಅಂದರೆ ಇದಕ್ಕಿಂತ ಜಾಸ್ತಿನೇ ಡೋನ್ ಶೇಪ್ ಬರುತ್ತೆ. ಸೊ ಇದನ್ನು ನೀವು ಆಬ್ವಿಯಸ್ಲಿ ಸ್ವಲ್ಪನಾದ್ರೂ ತೆಗಿಲೇಬೇಕು. ಬಿಕಾಸ್ ನೀವು ಶುಗರ್ ಸಿರಪ್ನ ಹಾಕೋದ್ರಿಂದ ಅದು ನೀವು ಒಳಗಡೆ ಹೀರ್ಕೊಳ್ಳೋಲ್ಲ. ಈ ರೀತಿ ಲೇಯರ್ ತೆಗೆಯೋದ್ರಿಂದ ಕೇಕ್ ತುಂಬ ಚೆನ್ನಾಗಿ ಶುಗರ್ ಸಿರಪ್ನ ಏನಿದೆ ಅದನ್ನು ಹೀರ್ಕೊಳ್ಳುತ್ತೆ ಅನ್ನೋದಕ್ಕೋಸ್ಕರ. ಇವಾಗ ನಾನು ಡಬಲ್ ಲೇಯರಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ನೀವು ಬೇಕಾದರೆ 3 ಲೇಯರ್ಸ್ ಕೂಡ ಕಟ್ ಮಾಡ್ಕೊಬೋದು. ನೋಡ್ತಾ ಇರೋಲ್ಲ ಎಷ್ಟು ಸಾಫ್ಟ್ ಆಗಿದೆ ಅಂತ. ಒಂದು ಕೇಕ್ ಬೋರ್ಡ್ಗೆ ಈ ರೀತಿ ಸ್ವಲ್ಪ ಕ್ರೀಮ್ನ ಸ್ಪ್ರೆಡ್ ಮಾಡಿ ಬಾಟಮ್ ಲೇಯರ್ ಏನಿದೆ ಅದನ್ನು ನಾನು ಉಲ್ಟಾ ಮಾಡಿ ಹಾಕಿದ್ದೀನಿ. ಇದಕ್ಕೆ ಶುಗರ್ ಸಿರಪ್ನ ಹಾಕಿ, ಇದಕ್ಕೆ ಶುಗರ್ ಸಿರಪ್ ಹಾಕಲಿಲ್ಲ ಅಂದರೂ ನಡೆಯುತ್ತೆ. ಬಿಕಾಸ್ ತುಂಬ ಸಾಫ್ಟ್ ಆಗಿರುತ್ತೆ ಇದು ಸ್ಪಾಂಜ್ ಏನಿದೆ ಇದು. ನಾನು ಇಲ್ಲಿ ನಾನು ಸ್ವಲ್ಪ ಲೆಫ್ಟ್ ಓವರ್ ಕ್ರೀಮ್ ಮಿಕ್ಕಿತ್ತು. ಸೊ ಇದನ್ನು ಬೇರೆ ಎಲ್ಲೂ ಯೂಸ್ ಮಾಡೋಕ್ಕಾಗಲ್ಲ ಡೆಕೋರೇಷನ್ಗೆ. ಫ್ರಿಡ್ಜ್ನಲ್ಲಿ ಇಡೋದ್ರಿಂದ ಕ್ರೀಮ್ ಏನಿದೆ ಅದೊಂದು ಸ್ವಲ್ಪ ಏನಾಗುತ್ತೆ ಗಟ್ಟಿ ಗಟ್ಟಿ ರೀತಿ ಆಗುತ್ತೆ. ಸೊ ಅದನ್ನು ಡಿಸೈನ್ಗೆ ಬಳಸೋಕ್ಕಾಗಲ್ಲ. ನಾನು ಇವಾಗ ಅದನ್ನು ಬಾಟಮ್ ಈ ಸೆಂಟರಲ್ಲಿ ಲೇಯರ್ ಏನಿದೆ ಆ ಕ್ರೀಮ್ ಬದಲಾಗಿ ಇದನ್ನು ಬಳಸಿದ್ದೀನಿ. ಇದು ತಿನ್ನೋದಕ್ಕೆ ಯಾವುದೇ ರೀತಿ ವ್ಯತ್ಯಾಸ ಆಗಲ್ಲ, ಬಟ್ ಡಿಸೈನ್ ಏನಿದೆ ಮತ್ತು ಫೈನಲ್ ಐಸಿಂಗ್ ಏನಿದೆ ಅದಕ್ಕೆ ಇದು ಅಷ್ಟು ನೀಟಾಗಿ ಬರೋಲ್ಲ. ಅದಕ್ಕೋಸ್ಕರ ಇದನ್ನು ಸೆಂಟರಲ್ಲಿ ನೀವು ಯೂಸ್ ಮಾಡ್ಬೋದು. ಸೊ ನಾನು ಇವಾಗ ಟಾಪ್ ಲೇಯರ್ನ ಕೂಡ ಹಾಕ್ಕೊಂಡು ಈ ರೀತಿ ಕ್ರೀಮ್ನ ಹಾಕಿ ಸೈಡ್ಸ್ನಲ್ಲಿ ನಾನು ಇವಾಗ ಟಾಪ್ನಲ್ಲಿ ಸ್ವಲ್ಪ ಕ್ರೀಮ್ನ ಹಚ್ಚು, ಸೈಡ್ಸ್ನಲ್ಲೂ ಕೂಡ ನಾನು ಕ್ರಮಕೋಟ್ನ ಮಾಡ್ಕೊತಾ ಇದ್ದೀನಿ. ಇದು ನೀಟ್ನೆಸ್ ಬೇಕು. ಸೊ ಇದಕ್ಕೆ ಕ್ರಮಕೋಟ್ನ ಮಾಡ್ಕೊತಾ ಇದ್ದೀನಿ. ನೀಟಾಗಿ ಕ್ರಮಕೋಟ್ನ ಮಾಡಿ 10 ಮಿನಿಟ್ಸ್ವರೆಗಾದರೂ ನೀವು ಫ್ರಿಡ್ಜ್ನಲ್ಲಿ ಇದನ್ನ ಸ್ಟೋರ್ ಮಾಡಬೇಕಾಗತ್ತೆ. ಸ್ಟೋರ್ ಮಾಡೋಕ್ಕೂ ಮೊದಲು ಕೇಕ್ ಬೋರ್ಡ್ನ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ. ಸೊ ದಟ್ ಏನಿದೆ ಕೇಕ್ ಬೋರ್ಡ್ ನೀಟಾಗಿ ಕಾಣುತ್ತೆ, ಮತ್ತು ಫ್ರಿಡ್ಜಿಂದ ತೆಗೆದ ಮೇಲೆ ನೀವೇನೋ ಕೇಕ್ ಬೋರ್ಡ್ ಕ್ಲೀನ್ ಮಾಡಿಲ್ಲ ಅಂದರೆ ಅದು ಅಷ್ಟು ಈಸಿಯಾಗಿ ಹೋಗೋಲ್ಲ. ಸೊ ಅದು ನೀಟಾಗೂ ಕಾಣೋಲ್ಲ. ಅದಕ್ಕೋಸ್ಕರ ಫಸ್ಟೇ ನೀವು ಈ ರೀತಿ ಐಸಿಂಗ್ನ ಸಾರಿ ಕ್ರಮಕೋಟ್ನ ಮಾಡಿದ್ಮೇಲೆ ಕ್ಲೀನಾಗಿ ಕೇಕ್ ಬೋರ್ಡ್ನ ಕ್ಲೀನ್ ಮಾಡ್ಕೊಂಬಿಡಿ. ನಾನು ಇವಾಗ 10 ನಿಮಿಷ ಇದನ್ನ ಫ್ರಿಡ್ಜ್ನಲ್ಲೇ ಇಟ್ಟು
ಹತ್ತು ನಿಮಿಷ ಆದಮೇಲೆ ನಾನು ಸ್ಪಾಂಜ್ನ ಹೊರಗಡೆ ತೆಗ್ದೀನಿ, ಕ್ರಮ್ ಕೋಟ್ ಮಾಡಿಟ್ಟಿದ್ದ ಕೇಕ್ ಪೀಸ್ ಏನಿದೆ ಅದನ್ನ. ಇವಾಗ ನಾನು ಟಾಪಲ್ಲಿ ಎರಡು ಸ್ಪೆಷಲ್ ಆಗೋಷ್ಟು ನಾನು ಕ್ರೀಮ್ನ ಹಾಕ್ಕೊಂಡಿದ್ದೀನಿ. ಇಲ್ಲಿ ನೀವು ನೀಟಾಗಿ ಸ್ಪ್ರೆಡ್ ಮಾಡ್ಕೊಬೇಕಾಗುತ್ತೆ. ಫಸ್ಟು ನಾನು ಟಾಪ್ನ ಈ ರೀತಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಒಂದು ವೇಳೆ ನಿಮಗೆ ಈ ರೀತಿ ಡೈರೆಕ್ಟಾಗಿ ಕ್ರೀಮ್ ಅಪ್ಲೈ ಮಾಡಿ ಫೈನಲೈಸಿಂಗ್ ಮಾಡೋದು ಕಷ್ಟ ಅನಿಸಿದ್ರೆ ನೀವು ಪೈಪಿಂಗ್ ಬ್ಯಾಗ್ನಲ್ಲೂ ಕೂಡ ಹಾಕಿ ಕ್ರೀಮ್ನ ಫಿಲ್ ಮಾಡಿ ಈ ರೀತಿ ಸುತ್ತ ನೀವು, ನಾನು ಆಲ್ರೆಡಿ ಒಂದು ವೀಡಿಯೋಗಳಲ್ಲಿ ತೋರಿಸ್ಕೊಟ್ಟಿದ್ದೀನಿ, ಆ ರೀತಿ ಕೂಡ ನೀವು ಕ್ರೀಮ್ನ ಅಪ್ಲೈ ಮಾಡ್ಬೋದು. ಇವಾಗ ನಾನು ಜಸ್ಟ್ ಈ ರೀತಿ ಕ್ರೀಮ್ನ ಡೈರೆಕ್ಟಾಗಿ ಅಪ್ಲೈ ಮಾಡ್ತಾ ಇದ್ದೀನಿ. ಎಕ್ಸ್ಪೀರಿಯೆನ್ಸ್ ಇರೋರಿಗೆ ಅಷ್ಟು ಕಷ್ಟ ಆಗೋಲ್ಲ, ಬಟ್ ನಿಮಗೆ ಎಕ್ಸ್ಪೀರಿಯೆನ್ಸ್ ಇಲ್ಲ, ನೀವಿನ್ನೂ ಬಿಗಿನರ್ಸ್ ಅಂತ ಅಂದರೆ ನೀವು ಈ ಒಂದು ಪೈಪಿಂಗ್ ಬ್ಯಾಗ್ನಲ್ಲಿ ಆರಾಮಾಗಿ ಹಾಕ್ಬೋದು, ಅದು ಕೂಡ ತುಂಬ ನೀಟಾಗಿ ಬರುತ್ತೆ. ಜಾಸ್ತಿ ಪ್ರೆಸ್ ಮಾಡಬೇಡಿ, ಜಾಸ್ತಿ ಪ್ರೆಸ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಕೇಕ್ ಸ್ಪಾಂಜ್ ಏನಿದೆ ಅದು ಡೈರೆಕ್ಟಾಗಿ ಕಾಣುತ್ತೆ. ಸೊ ನೀಟಾಗಿ ಕ್ರೀಮ್ನ ಅಪ್ಲೈ ಮಾಡಬೇಕಾಗುತ್ತೆ. ಇವಾಗ ನಾನು ಸ್ಕ್ರ್ಯಾಪರ್ನಿಂದ ಸೈಡ್ಸ್ನ ಈ ರೀತಿ ಕವರ್ ಮಾಡ್ಕೊತಾ ಇದ್ದೀನಿ. ಈ ಚಿಕ್ಕ ಚಿಕ್ಕ ಕೇಕ್ ಏನಿದೆ, ಬೆಂಟೋ ಕೇಕ್ಗಳೇನಿದೆ, ಇದನ್ನು ಐಸಿಂಗ್ ಮಾಡೋದು ತುಂಬ ಕಷ್ಟ, ತುಂಬ ಚಿಕ್ಕದಾಗಿರುತ್ತೆ, ಟರ್ನ್ ಟೇಬಲ್ ಮೇಲೆ ಅಷ್ಟು ಸ್ಟಿಫಾಗಿ ಟರ್ನ್ ಟೇಬಲ್ ಮೇಲೂ ಕೂಡ ನೀಟಾಗಿ ಕೂರಲ್ಲ, ಬಿಕಾಸ್ ವೆಯ್ಟ್ ಇರಲ್ಲ ಅಲ್ವಾ ಅದರಿಂದ. ಸೊ ನಾನಿವಾಗ ಒಂದು ಸ್ಕ್ರ್ಯಾಪರಿಂದ ಸೈಡ್ಸ್ನ ಈ ರೀತಿ ಡೆಕೋರ್ ಮಾಡ್ಕೊಂಡಿದ್ದೀನಿ. ಇವಾಗ ಟಾಪ್ನ ನಾನು ಈ ರೀತಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇದ್ದಲ್ಲ, ನೀವು ಹೊರಗಡೆಯಿಂದ ಒಳಗಡೆ ಕಾದಾಗಿ ಸ್ಟ್ರೋಕ್ ಮಾಡೋದ್ರಿಂದ ನೀಟಾಗಿ ಕ್ರೀಮ್ ಏನಿದೆ ಒಂದು ಸಮಕ್ಕೆ ಬರುತ್ತೆ. ಮತ್ತು ಮಧ್ಯದಲ್ಲಿ ಏನಾದರೂ ನಿಮಗೆ ಗ್ಯಾಪ್ಸ್ ಕಾಣ್ತಾ ಇದ್ದರೆ ಅಲ್ಲಿ ನೀವು ಸ್ವಲ್ಪ ಕ್ರೀಮ್ನ ಹಾಕಿ ಈ ರೀತಿ ಫಿಲ್ ಮಾಡ್ಕೊಬೇಕಾಗತ್ತೆ. ನೋಡ್ತಾ ಇದ್ರಲ್ಲ, ಜಸ್ಟ್ ಈ ರೀತಿ ನೀವು ನಿಧಾನಕ್ಕೆ ಕೈ ಆಡಿಸೋದ್ರಿಂದ, ಮತ್ತು ಒಂದೊಂದು ಸ್ಟ್ರೋಕ್ ಮಾಡ್ತಾನೂ ನೀವು ಪ್ಯಾಲೆಟ್ ನೈಫ್ನ ನೀಟ್ ಮಾಡ್ಕೊಬೇಕು, ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ನೀಟಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ನಾನು ಈ ರೀತಿ ಒಂದು ಪ್ಯಾಟ್ರನ್ನ ಕ್ರಿಯೇಟ್ ಮಾಡ್ತಾ ಇದ್ದೆ. ಬಟ್ ಈ ಪ್ಯಾಟ್ರನ್ ನಂಗೆ ಅಷ್ಟೇನು ಇಷ್ಟ ಆಗಲಿಲ್ಲ. ಸೊ ನಾನು ಮತ್ತೆ ಇದನ್ನು ನೀಟ್ ಮಾಡಿ ಒಂದು ನಾರ್ಮಲ್ ಸ್ಕ್ರ್ಯಾಪರ್ನಿಂದ, ಜಿಗ್ಸಾಕ್ ಸ್ಕ್ರ್ಯಾಪರ್ನಿಂದ ಈ ರೀತಿ ಒಂದು ಪ್ಯಾಟ್ರನ್ನ ಕ್ರಿಯೇಟ್ ಮಾಡ್ಕೊಂಡು ಇವಾಗ ಕೇಕ್ ಬೋರ್ಡ್ನ ಕ್ಲೀನ್ ಮಾಡ್ಕೊತೀನಿ. ನೋಡ್ತಾ ಇರಲ್ಲ, ಇವಾಗ ನಾನು ನಾರ್ಮಲಾಗಿ ನಿಮ್ಗೆ ಆಲ್ರೆಡಿ ಒಂದು ವೀಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ ಈ ರೀತಿ ನಾರ್ಮಲ್ ಪೇಸ್ಟ್ ಯಾವುದೇ ಆಗಿರ್ಬೋದು, ಕೋಲ್ಗೇಟ್ ಆಗಿರ್ಬೋದು, ಟೂತ್ಪೇಸ್ಟ್ ಸ್ಯಾಶೆಯಿಂದ ಯಾವ ರೀತಿ ನಿಮಗೆ ನೂಸೆಲ್ಲ ಮನೆಯಲ್ಲೇ ರೆಡಿ ಮಾಡ್ಕೋಬೋದು ಅಂತ, ಇವತ್ತು ಅದೇ ರೀತಿ ನಾನೊಂದು ಸ್ಯಾಶೆಯಿಂದ ಮನೆಯಲ್ಲೇ ಯಾವ ರೀತಿ ನೂಸೆಲ್ನ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಮತ್ತು ಅದೇ ನೂಸೆಲ್ನ ಬಳಸಿ ನಾನು ಕೇಕ್ನ ಡೆಕೋರೇಷನ್ ಮಾಡ್ತಾ ಇದ್ದೀನಿ. ನೋಡೋದ್ರಲ್ಲ, ಈ ಸ್ಯಾಶೆನ ನಾನು ಎರಡು ಸೈಡ್ ಕಟ್ ಮಾಡಿ ಸೆಂಟರಲ್ಲಿ ಕೂಡ ಕಟ್ ಮಾಡಿ ಈ ರೀತಿ ಕ್ಲೀನ್ ಮಾಡಿಕೊಂಡು ಈ ರೀತಿ ನಾಲ್ಕು ಪಾರ್ಟ್ಸಾಗಿ ಮಾಡ್ಕೊಂಡಿದ್ದೀನಿ. ಮತ್ತು ಒಂದು ಪಾರ್ಟಲ್ಲಿ ನಾನಿಲ್ಲಿ ಕೋನ್ ಶೇಪ್, ಜಸ್ಟ್ ಒಂದು ಕೋನ್ ಶೇಪ್ನ ಮಾಡಿಕೊಂಡು ಅದಕ್ಕೆ ಸೆಲ್ಲೋ ಟೇಪ್ನಿಂದ ಸೆಕ್ಯೂರ್ ಮಾಡ್ಕೊತಾ ಇದ್ದೀನಿ. ನೀಟಾಗಿ ಸೆಕ್ಯೂರ್ ಮಾಡ್ಕೋಬೇಕು, ಸೊ ದಟ್ ನಾವು ಐಸಿಂಗ್ ಮಾಡುವಾಗ ಡೆಕೋರೇಷನ್ ಮಾಡುವಾಗ ಏನಾಗುತ್ತೆ ಓಪನ್ ಆಗಬಾರ್ದು, ಡಿಸೈನ್ ಏನಾಗುತ್ತೆ ಅದು ಡಿಸೈನ್ ಡಿಸ್ಟರ್ಬ್ ಆಗಬಾರ್ದು ಅನ್ನೋದಕ್ಕೋಸ್ಕರ ಈ ರೀತಿ ಸೆಲ್ಲೋ ಟೇಪ್ನಿಂದ ನೀಟಾಗಿ ನಾವು ಸೆಕ್ಯೂರ್ ಮಾಡ್ಕೊಂಡಿದ್ದೀನಿ. ಮತ್ತು ನಾನು ಟಾಪ್ನ ಕೂಡ ಸ್ವಲ್ಪ ಎಕ್ಸ್ಟ್ರಾ ಏನಿದೆ ಅದನ್ನ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಒಳಗಡೆಯಿಂದ ಕೂಡ ಒಂದು ಸೆಲ್ಲೋ ಟೇಪ್ನ ಹಾಕೊತಾ ಇದ್ದೀನಿ, ಬಿಕಾಸ್ ಕ್ರೀಮ್ ಏನಿದೆ ಅದು ಒಳಗಡೆ ಹೋದಾಗ ಏನಾಗುತ್ತೆ ಅಲ್ಲಿ ಸ್ವಲ್ಪ ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ, ಅದಕ್ಕೋಸ್ಕರ ಸೇಫ್ಟಿಗೋಸ್ಕರ ಈ ರೀತಿ ಟೇಪ್ನ ಅಂಟಿಸ್ಕೊತಾ ಇದ್ದೀನಿ. ಇವಾಗ ನಾನು ಈ ತುದಿ ಏನಿದೆ ಇದನ್ನು ಜಸ್ಟ್ ಪ್ರೆಸ್ ಮಾಡಿ ಈ ರೀತಿ ಸ್ಲ್ಯಾಂಟಿಂಗ್ ಶೇಪಲ್ಲಿ ನಾನು ಒಂದು ಕಟ್ನ ಹಾಕ್ತಾ ಇದ್ದೀನಿ. ನೋಡ್ತಾ ಇದ್ರಲ್ಲ, ಜಸ್ಟ್ ಇಷ್ಟೇ ಸಾಕು, ಜಾಸ್ತಿ ದೊಡ್ಡದಾಗಿ ಮಾಡ್ಕೊಳ್ಳೋದು ಬೇಡ, ಸಿಂಪಲಾಗಿ ಒಂದು ಸ್ಲ್ಯಾಂಟಿಂಗ್ ಕಟ್ನ ಹೊಡ್ಕೊಂಡಿದ್ದೀನಿ. ಇವಾಗ ಒಂದು ಎರಡು ಟೇಬಲ್ ಸ್ಪೂನ್ ಆಗೋ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಕ್ರೀಮ್ನ ತೊಗೊಂಡಿದ್ದೀನಿ, ಜೊತೆಗೆ ಟೂ ಡ್ರಾಪ್ಸ್ ಆಗೋಷ್ಟು ನಾನು ಜೆಲ್ ಫುಡ್ ಕಲರ್ನ ನಾನಿಲ್ಲಿ ಬಳಸಿದ್ದೀನಿ. ಇದನ್ನು ನೀಟಾಗಿ ಒಂದು ಮಿಕ್ಸ್ ಮಾಡ್ಕೊತೀನಿ. ಮಿಕ್ಸ್ ಮಾಡಿಕೊಂಡು ನಾನು ಮೊದಲೇ ರೆಡಿ ಮಾಡಿ ಇಟ್ಕೊಂಡಿರೋವಂಥ ನೋಸಲ್ ಏನಿದೆ ರೋಸ್ ನೋಸಲ್, ಇಲ್ಲಿ ಇದನ್ನ ಹಾಕ್ಕೊಂಡು ಒಂದು ಪೈಪಿಂಗ್ ಬ್ಯಾಗ್ಗೆ ನಾನು ಕ್ರೀಮ್ನ ಹಾಕ್ಕೊಂಡಿದ್ದೀನಿ. ಇವಾಗ ನಾನು ಇದನ್ನು ತೋರಿಸ್ತಾ ಇದ್ದೀನಲ್ಲ, ಇದೊಂದು ಬಂದುಬಿಟ್ಟು ಕ್ರೀಮ್ನ ಬೀಟ್ ಮಾಡ್ತೀವಲ್ವ, ಬೀಟ್ ಮಾಡೋ ಒಂದು ಪಾರ್ಟ್ ಇದು. ಸೊ ಈ ಪಾರ್ಟ್ನ ಬಳಸ್ಕೊಂಡು ನಾನು ಇವತ್ತು ಕೇಕ್ ಡೆಕೋರೇಷನ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರಲ್ಲ, ಈ ಕೆಳಭಾಗ ಏನಿದೆ ಈ ಭಾಗದಲ್ಲಿ ನಾವು ರೋಸ್ನ ಇಲ್ಲಿ ಕ್ರಿಯೇಟ್ ಮಾಡ್ತೀವಿ. ನೋಡ್ತಾ ಇರಲ್ಲ, ಮತ್ತು ಈ ರೋಸ್ ಮಾಡೋವಾಗ ನೀವು ನಾನು ತೋರಿಸ್ತಾ ಇರೋ ಹಾಗೆ ಅದರ ಮೂತಿ ಏನಿದೆ ಅದನ್ನು ನೀವು ಕೆಳಭಾಗ ಜಾಸ್ತಿ ಉದ್ದ ಇರೋದನ್ನು ಕೆಳಭಾಗವಾಗಿ ಮಾಡ್ಕೊಬೇಕು. ನೋಡ್ತಾ ಇರಲ್ಲ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ, ಇಲ್ಲಿ ಜಾಸ್ತಿ ಪೆಟಲ್ಸ್ಗಳನ್ನ ಬಿಡುವಂಗಿಲ್ಲ, ಸ್ವಲ್ಪ ಸ್ವಲ್ಪ ಒಂದು ಆರೇಳು ಪೆಟಲ್ಸ್ಗಳಿಗೆ ನೀವು ನಿಲ್ಲಿಸ್ಬೇಕು, ಇಲ್ಲಾಂದರೆ ಅದು ವೆಯ್ಟ್ ಜಾಸ್ತಿಯಾಗಿ ಕೆಳಗೆ ಬಿದ್ದೋಗೋ ಚಾನ್ಸಸ್ ಇರುತ್ತೆ. ಇದೇ ರೀತಿ ಮಾಡಿ ನೀಟಾಗಿ ತೊಗೊಂಡೋಗಿ ಕೇಕ್ ಮೇಲೆ ನೀವು ಪ್ಲೇಸ್ ಮಾಡಬೇಕು, ತುಂಬ ಈಸಿಯಾಗಿ ಹೋಗುತ್ತೆ, ಯಾವುದೇ ರೀತಿ ಡಿಸ್ಟರ್ಬ್ ಆಗಲ್ಲ ಫ್ಲವರ್. ನೋಡ್ತಾ ಇದ್ರಲ್ಲ,
ಇದೇ ರೀತಿ ನಾನು ಫುಲ್ ಬಾರ್ಡರ್ ಏನಿದೆ ಅದು ಪೂರ್ತಿ ನಾನು ಕವರ್ ಮಾಡ್ತೀನಿ. ಎರಡು ರೋಸ್ ಆಗಿದೆ, ನಾನು ಆಲ್ಮೋಸ್ಟು ಒಂದು 7-8 ರೋಸು ಇಲ್ಲಿ ನಾನು ಒಂದು ಕೇಕ್ ಈ ಚಿಕ್ಕ ಕೇಕಿನ ಕವರ್ ಮಾಡೋದು ಬೇಕಾಗಿದೆ. ಜಸ್ಟ್ ನೀವು ಒಂದು ಬಲ್ಟ್ಸ್ನ ಮಾಡಿ ಅದರ ಪಕ್ಕದಲ್ಲೇ ಜಸ್ಟ್ ಉಲ್ಟಾ ಯು ಶೇಪ್ನಲ್ಲಿ ನೀವು ಅದನ್ನ ಟರ್ನ್ ಮಾಡ್ತಾ ಉಲ್ಟಾ ಯು ಶೇಪ್ನಲ್ಲಿ ನೀವು ಇದನ್ನ ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ನನಗೊಂದು ರೋಸ್ ಬಂದುಬಿಟ್ಟು ಎಲ್ಲದಕ್ಕಿಂತ ತುಂಬ ಚಿಕ್ಕದಾಗಿತ್ತು, ಸೊ ಅದು ಅಷ್ಟು ನೀಟಾಗಿ ಕಾಣ್ತಾ ಇರಲಿಲ್ಲ, ಅದಕ್ಕೆ ನಾನು ಆ ರೋಸ್ನ ತೆಗೆದುಬಿಟ್ಟೆ. ಸೊ ಅದೇ ಜಾಗಕ್ಕೆ ನಾನು ಬೇರೆ ಒಂದು ರೋಸ್ನ ಈಕ್ವಲ್ ಶೇಪಲ್ಲಿ ಇರೋವಂಥ ಒಂದು ರೋಸ್ನ ಮಾಡಿ ಹಾಕಿದ್ದೀನಿ. ನೋಡಿದ್ರೆ ತುಂಬ ಈಸಿ, ಯಾವುದೇ ರೀತಿ ಫ್ಲವರ್ ನೇಲ್ ಬೇಕಾಗಲ್ಲ. ಹಾಗೆ ಯಾವುದೇ ರೀತಿ ನೀವು ಕಲಿತೀನಿ ಅಂತ ಅಂದರೆ ಪ್ರಾಪರ್ ಟೂಲ್ ಬೇಕೇ ಬೇಕು ಅನ್ನೋವಂಥದ್ದು ಏನಿಲ್ಲ. ಫಸ್ಟು ನೀವು ಕಲಿತು ಆ ನಂತರ ನೀವು ನಿಮಗೆ ಕನ್ಫರ್ಮ್ ಆದರೆ ನೀವು ಚೆನ್ನಾಗಿ ಮಾಡ್ಬೋದು ಅಂತ ಅನಿಸಿದ್ರೆ ನೀವು ಇನ್ವೆಸ್ಟ್ ಮಾಡಿ, ಇಲ್ಲಾಂದರೆ ಸುಮ್ಮನೆ ದಂಡವಾಗಿ ಅದಕ್ಕೂ ಹಣನ ಸುರಿಬೇಡಿ. ನೋಡ್ತಾ ಇರೋ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಡೆಕೋರೇಷನ್, ತುಂಬ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇವಾಗ ನಾನು ಸ್ವಲ್ಪ ಕ್ರೀಮ್ಗೆ ಯೆಲ್ಲೋ ಕಲರ್ನ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಜಸ್ಟ್ ಈ ರೀತಿ ಗ್ಯಾಪ್ಸ್ ಏನಿದೆ ಆ ಗ್ಯಾಪ್ಸ್ಗೆ ನಾನು ಈ ರೀತಿ ಫಿಲ್ ಮಾಡ್ತಾ ಹೋಗ್ತಾ ಇದ್ದೀನಿ. ನೀವು ಬೇಕಾದರೆ ವೈಟ್ ಮೋತಿಗಳು ಬರುತ್ತೆ, ಎಡಿಬಲ್ ಮೋತಿಗಳು, ಅದನ್ನು ನೀವು ಬಳಸ್ಬೋದು. ಇವಾಗ ನಾನು ಉಳಿದಿರೋ ಕ್ರೀಮ್ನ ಈ ರೀತಿ ಕ್ಲೋಸ್ ಸ್ಟಾರ್ ನೋಸಲ್ಗೆ ಹಾಕಿ ಜಸ್ಟ್ ಸ್ಟಾರ್ ಸ್ಟಾರ್ ಸ್ಟಾರ್ನ ಇಟ್ಕೊಂಡು ಹೋಗ್ತಾ ಇದ್ದೀನಿ. ಸಿಂಪಲ್ ಬಾರ್ಡರ್, ಕೇಕು ನಿಮ್ಮದು ಚಿಕ್ಕದಿದ್ದರೆ ಬಾರ್ಡರ್ ಏನಿದೆ ಅದು ತುಂಬ ಚಿಕ್ಕದಾಗೇ ಬರಬೇಕು, ಜಾಸ್ತಿ ದೊಡ್ಡದಾದರೂ ಅಷ್ಟು ಚೆನ್ನಾಗಿ ಕಾಣಲ್ಲ. ನೋಡ್ತಾ ಇರಲ್ಲ ಎಷ್ಟು ನೀಟಾಗಿ ಬಂದಿದೆ ಅಂತ. ಫ್ಲವರ್ ಅಂತೂ ತುಂಬ ಚೆನ್ನಾಗಿದೆ, ನಿಮಗೆ ಕ್ಯಾಮ್ರಾಗೆ ಯಾವ ರೀತಿ ಕಾಣಿಸಿದೆಯೋ ಗೊತ್ತಿಲ್ಲ, ಬಟ್ ನನಗಂತೂ ತುಂಬಾ ಇಷ್ಟ ಆಯಿತು. ಇವಾಗ ನಾನು ಪೈಪಿಂಗ್ ಬ್ಯಾಗ್ಗೆ ಗ್ರೀನ್ ಕಲರ್ನ ಹಾಕಿ ಈ ರೀತಿ ಉಲ್ಟಾ ವಿ ಕಟ್ನ ಮಾಡ್ತಾ ಇದ್ದೀನಿ. ನೋಡ್ತಾ ಇರಲ್ಲ, ಇವಾಗ ನಾನು ಡೈರೆಕ್ಟಾಗೇ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಈ ರೀತಿ ಉಲ್ಟಾ ವಿ ಕಟ್ನ ಮಾಡಿ ನೋಡ್ತಾ ಇರೋ ಪ್ಯಾಲೆಟ್ ನೈಫ್ನ ಲೀಫ್ನ ಬಿಡ್ತೀನಿ. ಇಷ್ಟು ಬ್ಯೂಟಿಫುಲ್ ಆಗಿ ಬಂದಿದೆ ಅಂತ ಇದೇ ರೀತಿ ನೀವು ಮನೆಯಲ್ಲೂ ಕೂಡ ಮಾಡ್ಕೊಬೋದು. ನಾನು ಈ ರೀತಿ ರೋಸ್ ಮಧ್ಯೆ ನಾನು ಈ ರೀತಿ ಲೀಫ್ಗಳನ್ನ ಬಿಡಿಸ್ತಾ ಇದ್ದೀನಿ. ನೋಡ್ತಾ ಇರಲ್ಲ ಎಷ್ಟು ಸುಂದರವಾದ ಕೇಕ್ ಆಗಿದೆ. ಈ ರೀತಿ ಒಂದು ಕೇಕ್ನ ನೀವು ಮಾಡಿದ್ರೆ ನಿಮ್ಮ ಮನೆಯಲ್ಲಿ ನಿಮ್ಮ ಫ್ಯಾಮಿಲಿನೇ ಆಗಿರ್ಬೋದು ಫ್ರೆಂಡ್ಸೇ ಆಗಿರ್ಬೋದು ತುಂಬ ಖುಷಿ ಪಡ್ತಾರೆ. ಅದು ನೀವೇ ಮಾಡಿದ್ದೀರಾ ಅಂತ ಆದ್ರಂತೂ ತುಂಬ ಅಂದರೆ ತುಂಬ ಖುಷಿ ಆಗ್ತಾರೆ. ಸೊ ಆದಷ್ಟು ಟ್ರೈ ಮಾಡಿ ಕಲಿಯೋದಕ್ಕೆ. ನಾನು ಎಲ್ಲ ಕಡೆ ಇಲ್ಲಿ ಈ ರೀತಿ ಲೀಫ್ನ ಬಿಟ್ಕೊಂಡಿದ್ದೀನಿ, ತುಂಬ ಚೆನ್ನಾಗಿ ಬಂದಿದೆ. ಸೊ ಇವಾಗ ನಾನು ಈ ಸೈಡ್ಸಲ್ಲಿ ಹ್ಯಾಂಡ್ ಟಚ್ಚಾಗಿ ಏನಾಗಿದೆ ಒಂದು ಸ್ವಲ್ಪ ಕ್ರೀಮ್ ಸ್ಪ್ರೆಡ್ ಆಗಿದೆ, ಸೊ ಅದನ್ನು ನಾನು ಕವರ್ ಮಾಡೋದಕ್ಕೆ ಇನ್ನೊಂದು ರೋಸ್ನ ನಾನಿಲ್ಲಿ ಬಿಟ್ಕೊತಾ ಇದ್ದೀನಿ. ನನಗೆ ಈ ರೋಸ್ನ ಮಾಡ್ತಾ ಇದ್ದರೆ ತುಂಬ ಖುಷಿ ಆಗ್ತಾಯಿತ್ತು, ಮತ್ತೆ 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 ಮಾಡೋಣ ಅನ್ನೋ ಅಷ್ಟು ಖುಷಿ ಆಗ್ತಾಯಿತ್ತು. ಅಷ್ಟು ಚೆನ್ನಾಗಿ ಬರ್ತಾ ಇತ್ತು, ಒಂದು ಸ್ವಲ್ಪನೂ ಡಿಸ್ಟರ್ಬ್ ಆಗ್ತಾ ಇರಲಿಲ್ಲ, ಮತ್ತು ಅಷ್ಟೇ ನೀಟಾಗಿ ಕೂಡ ಕೂರ್ತಾ ಇತ್ತು. ತುಂಬ ರಿಸ್ಕ್ ಏನಿಲ್ಲ ಇದನ್ನು ಮಾಡೋದ್ರಿಂದ. ನೀವು ಈ ರೀತಿ ಬೀಟರ್ಸ್ಗಳಿಲ್ಲ ಅಂತ ಅಂದರೂ ಕೂಡ ಒಂದು ಟೂತ್ಪಿಕ್ನ ಸಹಾಯದಿಂದನೂ ಅಥವಾ ಸ್ಟ್ರಾಗಳು ಬರುತ್ತೆ ಜ್ಯೂಸ್ ಕುಡಿಯೋಂಥ ಸ್ಟ್ರಾಗಳು ಬರುತ್ತೆ ಅದರ ಸಹಾಯದಿಂದನೂ ಕೂಡ ನೀವು ಆರಾಮಾಗಿ ಈ ರೀತಿ ರೋಸ್ನ ಮಾಡ್ಬೋದು. ನೋಡ್ತಿದ್ರಲ್ಲ ಈ ರೀತಿ ನಾನು ಲೀಫ್ ನೋಸಲ್ ಇಲ್ಲದೇನು ಕೂಡ ಪೈಪಿಂಗ್ ಬ್ಯಾಗ್ನಲ್ಲೇ ಲೀಫ್ ಶೇಪ್ ಬರೋ ಹಾಗೆ ಮಾಡಿದ್ದೀನಿ. ಸೊ ಇದೇ ರೀತಿ ವೀಡಿಯೋಗಳಿಗಾಗಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೇ ಬೆಲ್ಲೈಕಾನನ್ನು ಪ್ರೆಸ್ ಮಾಡೋದನ್ನು ಮರಿಲೇಬೇಡಿ. ನಿಮ್ಮ ಒಂದೇ ಒಂದು ಸಬ್ಸ್ಕ್ರೈಬ್ ನಂಗೆ ತುಂಬ ತುಂಬ ಮೋಟಿವೇಟ್ ನೀಡುತ್ತೆ, ತುಂಬ ಸಪೋರ್ಟ್ ಆಗುತ್ತೆ. ಸೊ ಲೈಕ್ ಮಾಡಿ ವೀಡಿಯೋನ, ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಹಾಗೇ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ, ಯಾರಿಗೆಲ್ಲ ಬೇಕಿಂಗ್ ಬಗ್ಗೆ ತುಂಬ ಇಂಟ್ರೆಸ್ಟ್ ಇರುತ್ತೋ ಅಂಥವ್ರಿಗೆ ಈ ವಿಡಿಯೋನ ನನ್ನ ಚಾನಲ್ನ ರೆಕಮೆಂಡ್ ಮಾಡಿ ಅನ್ನೋ ಅಂತ ಕೇಳ್ಕೊಳ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸ್ಟೇ ಟೂನ್ ಫಾರ್ ಮೈ ನೆಕ್ಸ್ಟ್ ವಿಡಿಯೋ ಆ್ಯಂಡ್ ಸಪೋರ್ಟ್ ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.